ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಈದ್ ಮಿಲಾದ್ ಹಬ್ಬವನ್ನು ನಮ್ಮ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಿದ್ದಾರೆ. ಈ ಹಬ್ಬದ ಪ್ರಯುಕ್ತ ಎಲ್ಲ ವೀಕ್ಷಕ ಬಾಂಧವರಿಗೂ ಆ ಭಗವಂತ ಅಲ್ಲ ಎಲ್ರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ ನೀಡಿ ಎಲ್ರಿಗೂ ಕೂಡ ಒಳ್ಳೆ ಸಹನೆ, ಸದ್ಭಾವನೆ ಪ್ರಾಪ್ತಿ ಮಾಡಲಿ ಅಂತ ಈ ಒಂದು ಈದ್ ಮಿಲಾದ್ ಪ್ರಯುಕ್ತ ನಮ್ಮೆಲ್ಲ ಮುಸ್ಲಿಂ ಬಾಂಧವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೀಕ್ಷಕರೇ, ನಿನ್ನೆ ಸಂಜೆಯಲ್ಲಿ ಮಕ್ಕಳು ಕಿರಿಕಿರಿ ಮಾಡಿದ್ರೆ ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಮಕ್ಕಳು ದಿನ ದಿನ ಚೆನ್ನಾಗಿ ತಿಂತಾಯಿರ್ತಾರೆ, ತಿನ್ನೋದ್ರಲ್ಲೇನು ಕಮ್ಮಿ ಇಲ್ಲ, ಆದರೆ ಹೋಗ್ತಾ ಹೋಗ್ತಾ ಸಣ್ಣಕ್ಕಾಗ್ತಾ ಬಂದುಬಿಡ್ತಾರೆ, ದೇಹದಲ್ಲಿ ತೂಕ ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಭಾಳಷ್ಟು ಪತ್ರಗಳು ಬಂದಿತ್ತು ನಮಗೆ. ಕೆಲವರು ಮೈಸೂರಿಂದ ಮತ್ತು ಈ ಬಿಜಾಪುರಕ್ಕೆ ಯಾವುದೋ ಊರು ಅವರಿಂದ ಒಂದು ಲೆಟ್ರ್ ಬಂದಿದೆ, ಮೈಸೂರಿಂದ ಒಂದು ಲೆಟ್ರ್ ಬಂದಿದೆ, ಇನ್ನೊಬ್ಬರು ಪತ್ರ ಬರೆದಿದ್ದಾರೆ. ನಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟೆ ಮಂದಬುದ್ಧಿ, ಆ್ಯಕ್ಟಿವ್ ಇಲ್ಲ, ಅಂಗವಿಕಲತೆ ಇಲ್ಲ, ಕಣ್ಣು ಸರಿಯಿಲ್ಲ, ಕೈ ಸರಿಯಿಲ್ಲ, ಕಾಲು ಸರಿಯಿಲ್ಲ, ಕಿವಿ ಕೇಳಲ್ಲ, ಮೂಗು ಸರಿಯಿಲ್ಲ, ಬಾಯಿ ಸರಿಲ್ಲ, ಏನು ಅಂಗವಿಕಲತೆ ಇಲ್ಲ, ಮಂದ, ವೀಕ್. ಚೆನ್ನಾಗಿದ್ದಾರೆ ನೋಡೋಕ್ಕೆ, ಎಲ್ಲದಲ್ಲೂ ಇದ್ದಾರೆ, ಊಟ ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಚುರುಕಿಲ್ಲ, ಚುರುಕು, ಆ್ಯಕ್ಟಿವ್ ಇಲ್ಲ, ಮಂದಬುದ್ಧಿ. ಒಂದೇ ವರ್ಡಲ್ಲಿ ಹೇಳೋದವರು ಮಂದಬುದ್ಧಿ ಮಕ್ಕಳು. ಇದಕ್ಕೇನು ಮಾಡೋದು? ಸ್ಕೂಲಲ್ಲೂ ಕಂಪ್ಲೇಂಟು, ನಿಮಗೆ ಯಾರಿಗೂ ತೊಂದರೆ ಕೊಡಲ್ಲ, ಯಾರ ಜೊತೆ ಆಟ ಆಡಲ್ಲ, ಯಾರಿಗೂ ಬೈಯಲ್ಲ, ಯಾರಿಗೂ ಹೊಡೆಯಲ್ಲ, ಯಾರ ಜೊತೆಲೂ ಮಿಂಗಲಾಗಲ್ಲ, ಸುಮ್ಮನೆ ಇರ್ತಾನೆ, ಸ್ಕೂಲಿಗೆ ಬರ್ತಾನೆ, ಏನೋ ಮಂದ್ ಇರ್ತಾನೆ, ಕ್ಲಾಸಲ್ಲಿ ನಾವೇನು ಹೇಳ್ತೇವೆ ಅದು ಮಾಡ್ತಾನೆ, ಹೋಗ್ತಾನೆ, ಆ್ಯಕ್ಟಿವ್ ಇಲ್ಲ ನಿಮ್ಮ ಮಗ ಅಂತ ಸ್ಕೂಲ್ ಟೀಚರ್ ಕಂಪ್ಲೇಂಟ್ ಮಾಡ್ತಾರೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಇನ್ನೊಂದು, ಒಂದು ಹುಡುಗಿ 5-6 ವರ್ಷದ ಹುಡುಗಿ ಅನಿಸುತ್ತೆ, ಸ್ಕೂಲ್ಗೆ ಹೋಗ್ತಾಯಿದೆ, ಅಲ್ಲೂ ಅಷ್ಟೇ ಅವಾಗೆ ಸುಮ್ಮನೆ ಕೂತಿರುತ್ತೆ, ಯಾರು ಏನು ಬೇಕಾದ್ರೂ ಅಂದರೂ ಈ ಕಿವಿ ಕೇಳಿ ಕಿವಿ ಬಿಟ್ಬಿಡುತ್ತೆ, ಮಿಸ್ ಎಷ್ಟು ಬೈದರೂ ಎಷ್ಟು ಹೊಡೆದ್ರು ಕೂಡ ಸುಮ್ಮನೆ ಕೂತಿರುತ್ತೆ. ಯಾಕೆ ಹೊಡಿತೀರಾ, ಯಾಕೆ ಬೈತೀರಾ, ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅಂತ ನಾನು ಬೈತೀರಾ, ನಾನು ಮಾಡಿಲ್ವಾ, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಒಂದು ಮಾತು ನಿಮ್ಮ ಮಗಳು ಕೇಳಲ್ಲ. ನಿಮ್ಮ ಮಗಳು ನಾವು ಎಷ್ಟು ಹೇಳಿದ್ರೂ ಸುಮ್ಮನೆ ಕೂತಿರ್ತಾಳೆ. ಅದಕ್ಕೆ ನೀವು ಬೇರೆ ಸ್ಕೂಲಿಗೆ ಕರ್ಕೊಂಡೋಗಿ ನೀವು ಸೇರಿಸ್ಕೊಳ್ಳಿ, ನಮಗೆ ಹೆಡ್ ಮಿಸ್ಸಸ್ ತುಂಬ ಬೈತಾರೆ, ನೀವು ಆ ಹುಡುಗಿ ಸರಿಯಾಗಿ ಟ್ರೈನ್ ಮಾಡ್ತಿಲ್ಲ ಅಂತ. ನಾವು ಎಷ್ಟು ಅಂತ ಹೇಳೋಣ ನಿಮ್ಮ ಮಗಳಿಗೆ, ಎಷ್ಟು ಹೊಡೆದಿದ್ದಾಯಿತು, ಬೈದಿದ್ದಾಯಿತು, ತಿಂಡಿ ಕೊಟ್ಟಿದ್ದಾಯಿತು, ಚಾಕ್ಲೇಟ್ ಕೊಟ್ಟು ಹೇಳಿದ್ದಾಯಿತು, ಬಿಸ್ಕೆಟ್ ಕೊಟ್ಟು ಹೇಳಿದ್ದಾಯಿತು, ಎಲ್ಲ ಥರ ಪ್ರೀತಿಯಿಂದ ಕೂರಿಸ್ಕೊಂಡು ಎಲ್ಲ ಹುಡುಗರಿಗಿಂತೂ ವಿಶೇಷವಾಗಿ ನಿಮ್ಮ ಮಗಳು ಟ್ರೀಟ್ ಮಾಡಿದ್ರು ಕೂಡ ನಿಮ್ಮ ಮಗಳು ಮಂದಬುದ್ಧಿ, ಏನು ಚುರುಕಿಲ್ಲ 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 ಅಂತ ಹೇಳ್ತಾರೆ, ಲವಲವಿಕೆ ಇಲ್ಲ ಅಂತ. ಇನ್ನೊಂದು ಪತ್ರದಲ್ಲಿ ಬರೆದಿದ್ದಾರೆ ಮೈಸೂರಿನವರೊಬ್ಬರು, ನಮಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, 2 ಮಕ್ಕಳು ಕೂಡ ಭಾಳ ಸುಮ್ಮನೆ ಮನೇಲಿದ್ದಾರೆ. ಅಕ್ಕಪಕ್ಕದವ್ರು ಗೊತ್ತೇ ಆಗೋದಿಲ್ಲ ಮಕ್ಕಳು ಮನೇಲಿದ್ದಾರೋ ಇಲ್ವೋ ಅಂತ. ಕೆಲವು ಮನೇಲಿ ಮಕ್ಕಳು ಭಾಳ ಗಲಾಟೆ ಮಾಡ್ತಾರೆ, ಕೂಗಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಓ, ಇದು ಮಕ್ಕಳಿರೋ ಮನೆ ಮಾತು ಗೊತ್ತಾಗ್ಬಿಡುತ್ತೆ, ಇದು ಮಕ್ಕಳಿರೋ ಮನೆಯೇ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತದೆ. ಆ ಲೆವೆಲಿಗೆ ಮಕ್ಕಳು ಆಟ ಆಡ್ತಿರ್ತಾರೆ ಮನೇಲಿ. ಈ ಮನೇಲಿ 2 ಮಕ್ಕಳಿದ್ರು ಕೂಡ ಸೈಲೆಂಟಾಗಿದೆ, ಒಬ್ರಿಗೊಬ್ರು ಮಾತಾಡೋಲ್ಲ, ತಾನಾಯಿತು ಬಾರೋ ತಿಂಡಿ ತಿನ್ನೋ ಬರುತ್ತೆ, ಕರೀಲಿಲ್ಲ ಅಂದರೆ ಬರೋದೇ ಇಲ್ಲ, ತೊಗೊಂಡೋಗಿ ಮುಂದಕ್ಕಿಟ್ಟರೆ ತಿನ್ನೋದು, ಇಲ್ಲ ನಂಗೆ ತಿಂಡಿ ತಂದು ಕೊಡೋದನ್ನು ಕೇಳಲ್ಲ. ಹಾಂ, ಹೋಮ್ವರ್ಕ್ ಬರ್ದೇನೋ ಅಂತ ನಾವು ಕೇಳಿದ್ರೆ ಹಾಂ ಬರ್ದೆ ಅಂತೇನೆ, ಇಲ್ಲಾಂದರೆ ಬರ್ದಿದ್ದೀನಿ ಇಲ್ಲ ಬರ್ದಿಲ್ಲ ಅಂತ ಹೇಳಲ್ಲ. ಈ ಲೆವೆಲ್ಗೆ ನಮ್ಮ ಮಕ್ಕಳಿದ್ದಾರೆ, 2 ಮಕ್ಕಳು ಅಂತ, ಒಂದಲ್ಲ 2 ಮಕ್ಕಳು ಅದೇ ಥರ ಇದ್ದಾರೆ ಅಂತ ಹೇಳ್ತಾರೆ. ಮಕ್ಕಳು ಚುರುಕಿಲ್ಲ ಅಂದಾಗ ಅವ್ರ ಸಮಾಜದಲ್ಲಿ ಬದುಕೋದು ಭಾಳ ಕಷ್ಟ. ಅವ್ರಿಗೆ ಏನು ಹೇಳ್ಕೊಡ್ತೀವೋ, ಅವ್ರು ಏನು ಕಲ್ತ್ಕೋತಾರೋ, ಹೆಂಗೆ ನಿಭಾಯಿಸ್ತಾರೋ ಅನ್ನೋದ್ರ ಬಗ್ಗೆ ಭಾಳ ತುಂಬ ಏನು ಪ್ರಶ್ನಾತ್ಮಕವಾಗಿ ಬಂದುಬಿಡ್ತದೆ ಲೈಫಲ್ಲಿ. ನಾವಿದ್ದಾಗಲೇ ಹಿಂಗೆ, ನಾವು ಸತ್ ನಂತರ ನನ್ನ ಮಕ್ಕಳು ಹೆಂಗಿರ್ತಾರೆ, ಇಂಥ ಮಕ್ಕಳಿಗೆ ಬೇಗ ಮೋಸ ಮಾಡ್ಬೋದು ಬೆಳೀತಾ ಬೆಳೀತಾ. ಮಂದಬುದ್ಧಿ, ಮೆಚ್ಯೂರಿಟಿ ಇಲ್ಲ, ಏನೂ ಇಲ್ಲ, ನಾವಾಗಿದ್ದು ನಾವು ಹೇಳಿದ್ರೆ ಮಾತ್ರ ಮಾಡ್ತಾರೆ. ಅವರಾಗಿ ಸ್ವಂತಿಕೆಯಿಂದ, ಸ್ವಂತ ಬುದ್ಧಿಯಿಂದ, ಆಲೋಚನೆಯಿಂದ, ಸ್ವಂತ ಭಾವನೆಯಿಂದ ಅವ್ರು ಯಾವ ಕೆಲಸನೂ ಮಾಡೋದಿಲ್ಲ. ಈ ಥರ ಮಕ್ಕಳು ನಮ್ಮಲ್ಲಿ ಹುಟ್ಟಿದ್ದಾರೆ, ಇದಕ್ಕೇನೋ ಒಂದು ಎಪಿಸೋಡ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಮಕ್ಕಳು ಚುರುಕಾಗಬೇಕು, ಬೆರಳು ತೋರಿಸಿದ್ರೆ ಹಸ್ತ ನುಂಗೋಂಗಿರಬೇಕು, ಆ ಲೆವೆಲು ಮಕ್ಕಳಿರಬೇಕು. ಇವತ್ತಿನ ಕೆಟ್ಟ ಸಮಾಜದಲ್ಲಿ ಇವತ್ತೆಲ್ಲ ಕಡೆ ಮೋಸ, ವಂಚನೆ, ಲಂಚ, ಕೊಲೆ, ದರೋಡೆ, ಸುಳ್ಳು ಇವೆಲ್ಲ ನಡೀತಿರುವಂಥ ಪ್ರಪಂಚದಲ್ಲಿ ಚುರುಕಿಲ್ಲ ಅಂದರೆ ನಮ್ಮ ಮಕ್ಕಳು ಇಂಥ ಸಮಾಜದಲ್ಲಿ ಬದುಕೋದು ಭಾಳ ಕಷ್ಟ. ಇನ್ಮೇಲೆಲ್ಲ, ಈಗಲೇ ಕಷ್ಟ, ಇನ್ನು ಮುಂದೆ 5 ವರ್ಷಕ್ಕೆ ಹೆಂಗಿರುತ್ತೆ ಸಮಾಜ, इन 10 ವರ್ಷಕ್ಕೆ ಹೆಂಗಿರುತ್ತೆ ಸಮಾಜ, ಇನ್ನೊಂದು 20 ವರ್ಷಕ್ಕೆ ಹೆಂಗಿರುತ್ತೆ ಸಮಾಜ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಂಗೆ ಬದುಕಬೇಕು ಇಂಥ ಸಮಾಜ, ಇಂಥ ಕೆಟ್ಟ ಸಮಾಜದಲ್ಲಿ ಎಲ್ಲ ಕಡೆ ಬರೀ ಮೋಸ ವಂಚನೆ ಲಂಚ ವಾತಾವರಣದಲ್ಲಿ ಮಕ್ಕಳಿಗೆ MBBS ಮಾಡಿಸೋದು ಇಂಜಿನಿಯರಿಂಗ್ ಮಾಡಿಸೋದು PhD ಕೊಡೋದು ದೊಡ್ಡದಲ್ಲ. ಇವತ್ತು PhD MBBS B ಎಲ್ಲ ಮಾಡಿರೋರು ಮೋಸ ಹೋಗಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಇವತ್ತಿನ ಸಮಾಜಕ್ಕೆ ವಿದ್ಯೆಗಿಂತ ಹೆಚ್ಚಾಗಿ ಬುದ್ಧಿ ವಿವೇಕ ಇಂಪಾರ್ಟೆಂಟ್. ಆ ಬುದ್ಧಿ ವಿವೇಕ ಜ್ಞಾನ ಕೊಡುವಂಥ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕೇ ವಿನಃ ಇಂಜಿನಿಯರ್ ಮಾಡಿಸಿ MBBS ಮಾಡಿಸಿ MS ಮಾಡಿಸಿ M.Tech ಮಾಡಿಸಿ PhD ಮಾಡಿಸಿ ಏನು ಲಾ ಮಾಡಿಸಿ CA ಎಲ್ಲ ಮಾಡಿಸಿದ್ರು ಕೂಡ ಚುರುಕಿಲ್ಲ. ಸಂಸಾರ ಹೆಂಗೆ ನಿಭಾಯಿಸಬೇಕು ಅಂತ ಗೊತ್ತಿಲ್ಲ, ಮಕ್ಕಳಿಗೆ ಹೆಂಗೆ ಕೊಡಬೇಕು ಅಂತ ಗೊತ್ತಿಲ್ಲ, ಚುರುಕಿಲ್ಲ. ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುವಂಥ ವಾತಾವರಣ ಇವತ್ತು ನಮ್ಮ ಸಮಾಜದಲ್ಲಿ ಬರ್ತಾಯಿದೆ. ಈಗ ಮಾಡೋದು ಹೆಂಗೆ, ಹೀಗೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಈ ರೀತಿ ಮಾಡೋದ್ರೆ ನನಗೆಷ್ಟು ಲಾಭ ಅವ್ರಿಗೆಷ್ಟು ತೊಂದರೆ ಸಮಾಜಕ್ಕೆ, ಈ ಥರ ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಆ ಒಂದು ಥಿಂಕಿಂಗ್ ಆ ಒಂದು ಲೆವೆಲ್ ಆಫ್ ಸ್ಪೀಡು ಇವತ್ತು ಮಕ್ಕಳಿಗೆ ಬರಬೇಕು. ಕೆಲವು ಓದೇ ಇಲ್ಲ ಕರೋಡಪತಿಗಳಾಗಿದ್ದಾರೆ, ಯಾಕೆ? ಬುದ್ಧಿವಂತಿಕೆಯಿಂದ ಚಾಣಾಕ್ಷತೆಯಿಂದ ವಿವೇಕದಿಂದ ಕೋಟ್ಯಾಧಿಪತಿಗಳು. ಅದೇ PhD ಮಾಡಿ ಡಾಕ್ಟ್ರೇಟ್ ತೊಗೊಂಡಿರೋನು ಕೂಡ ಇವತ್ತು ಒಂದು ಸೈಟ್ ತೊಗೊಳಕ್ಕಾಗಿಲ್ಲ, ಒಂದು ಮನೆ ಮಾಡೋಕ್ಕಾಗಿಲ್ಲ. ಅವ್ನು ಕೇಳಿ PhD ಮಾಡಿರೋನು ಶುದ್ಧ ಓದಿದ್ದಾರೆ, ಏನೂ ಮಾಡಿಲ್ಲ, ಪುಸ್ತಕದ ಹುಳು. ಅದೇ ಚಾಣಾಕ್ಷತೆ ವಿವೇಕ ಬುದ್ಧಿ ಜ್ಞಾನ ಈ ನಾಲ್ಕು ಇರೋನು ಓದಬೇಕಂತ ಏನಿಲ್ಲ, ಓದೋದವರೆಲ್ಲ ದೊಡ್ಡ ದೊಡ್ಡ ರಾಜ್ಯಗಳು ಆಡಿದ್ದಾರೆ, ದೇಶಗಳನ್ನು ಆಡಳಿತ ಮಾಡಿ ಹೊಟ್ಟೋಗಿದ್ದಾರೆ. ಆದರೆ ಓದಿರೋರು ಏನೂ ಮಾಡೋಕ್ಕಾಗ್ತಿಲ್ಲ, ಮಂದ ಬುದ್ಧಿ, ಮಂದ ಚುರುಕಿಲ್ಲ, ಯಾವುದೋ ಒಂದು ಶಕ್ತಿ ಅವ್ರನ್ನ ಅಡ್ಡಡ್ಡ ಮಲಗಿಸ್ಬಿಟ್ಟಿರ್ತದೆ. ಒಂದು ನೀರಿದೆ, ಅಲ್ಲೊಂದು ಕಸ ಬಿದ್ದಿದೆ, ಅಲ್ಲಿ 10 ಸಲ ಓಡಾಡ್ತಾನೆ ಅವನು. ನನ್ನ ಮನೇಲಿ ಕಸ ಬಿದ್ದಿದೆ ಇವತ್ತು, ನನ್ನ ಮನೇಲಿ ನಾನು ಕ್ಲೀನ್ ಮಾಡಿದೆ, ಬೇರೆಯವ್ರು ಕ್ಲೀನ್ ಮಾಡಲ್ಲ, 10 ಸಲ ಓಡಾಡಿದ್ದೀನಿ, ನಾನು ಕಸ ಎತ್ತಾಕಿಲ್ಲ ಅನ್ನೋ ಒಂದು ಭಾವನೆ ಬಂದಿಲ್ಲ. ಆಮೇಲೆ ನಾವು ಹೋದ್ಮೇಲೆ ಏನಪ್ಪ ಇಲ್ಲಿ ಸಲ ಓಡಾಡ್ತಿದ್ದೀನಿ, ಅಲ್ಲಿ ಕಸ ಇದು ಎತ್ತಕ್ಕಾಗಲಿಲ್ವಾ, ಅದೊಂದು ತೊಗೊಂಡು ಡಸ್ಟ್ಬಿನ್ಗೆ ಹಾಕೋಕ್ಕಾಗಲ್ವ ಅಂದಾಗ, ಹಾಂ ಹೌದಾ ಅಂಥೇಳಿ ನೋಡಿ ಆ ಲೆವೆಲ್ಗೆ ಬುದ್ಧಿ. ಆಮೇಲೆ ಅವನು ಬಟ್ಟೆ ಒಕ್ಕೊಳಕ್ಕೆ ಅವ್ನಿಗೆ ಬರೋಲ್ಲ, ಪ್ರತಿಯೊಂದಕ್ಕೂ ಇನ್ಮೇಲೆ ಮೇಲೆ ಡಿಪೆಂಡು. ನೀರು ಬೇಕಂದ್ರೆ ಅಲ್ಲೇ ನೀರಿದೆ, ಅಡುಗೆ ಮನೆಗೆ ಹೋಗಿ ನೀರು ತೊಗೊಂಡು ಕುಡಿಯೋಷ್ಟು ಚುರುಕು ಇಲ್ಲ. ಅಲ್ಲೇ ಇದೆ ಆ ಹುಡುಗಿಗೆ ತಾನು ಬಟ್ಟೆ ಒಕ್ಕೊಳ್ಬೇಕು, ಪುಸ್ತಕ ಜೋಡಿಸ್ಕೋಬೇಕು, ಹಾಸಿಗೆ ಮೇಲೆ ಎದ್ದ ತಕ್ಷಣ ಬೆಡ್ಶೀಟ್ ಮಡಚಿಡಬೇಕು, ಎಲ್ಲವನ್ನೂ ಕ್ಲೀನಾಗಿ ನನ್ನ ರೂಮಲ್ಲಿ ನಾನು ಇಟ್ಕೋಬೇಕು ಅನ್ನೋದು ಜ್ಞಾನವೇ ಇಲ್ಲ. ಅವ್ರ ಅಮ್ಮ ಮಾಡಬೇಕು, ಇಲ್ಲ ಮನೆ ಕೆಲಸದವ್ರು ಬಂದು ಮಾಡಬೇಕು. ಆ ಲೆವೆಲಿಗೆ ಬುದ್ಧಿವಂತಿಕೆ ಇರುವಂಥ ಮಕ್ಕಳು ಇವತ್ತು ಸಮಾಜದಲ್ಲಿದ್ದ ನೋಡಿ. ಹಾಗಾದರೆ ಮಂದ ಬುದ್ಧಿ ಇರುವಂಥ ಮಕ್ಕಳು ಚುರುಕಾಗಬೇಕು. ಪರೀಕ್ಷೆಗೆ ಹೋಗ್ತಾರೆ, ಪರೀಕ್ಷೆಗೆ ಹೋದ್ಮೇಲೆ ಕೂಡ ಅಮ್ಮ ಅಪ್ಪನ ಬಲವಂತಕ್ಕೆ ಓದ್ಬಿಟ್ಟು ಪರೀಕ್ಷೆ ಅಲ್ಲಿ ಹೋಗಿ ಕೂತ್ಕೋತಾರೆ. ಓದೋ ಕೂತಿರೋ ಎಲ್ಲ ಪರೀಕ್ಷೆ ಬರುತ್ತೆ, ಇದೊಂದು ಸುಮ್ಮನೆ ಪೇಪರ್ ನೋಡ್ತಾ ಕೂತಿರ್ತದೆ. ಹೆಂಗೆ ಸ್ಟಾರ್ಟ್ ಮಾಡಬೇಕು, ಯಾವ ಪ್ರಶ್ನೆಗೆ ಫಸ್ಟ್ ಆನ್ಸರ್ ಬರೀಬೇಕು, ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತೇ ಇಲ್ಲ, ಮಂದಬುದ್ಧಿ. ಈ ಥರ ಮಕ್ಕಳು ಇದ್ದಾರೆ ಜಗತ್ತಿನಲ್ಲಿ. ಯಾಕೆ ನಮಗೆ ಮಂದಬುದ್ಧಿ ಇರುವಂಥ ಮಕ್ಕಳು ಇರ್ತಾರೆ ಅನ್ನೋದಕ್ಕೆ ನಾವು ಆಗಲೇ ಬೇಕಾದಷ್ಟು ಎಪಿಸೋಡ್ ಮಾಡಿದ್ದೀನಿ. ಕೆಲವಿಗೆ ಮಂದಬುದ್ಧಿ ಇರೋರಿಗೆ 10 ಸಲ ಹೇಳಿದ್ರೆ ಮಂತ್ರ ಹೇಳೋ, ಟಿ ವಿಲಿ ಹೇಳಿದರೆ ಮಂತ್ರ ಹೇಳೋ ಅಂತ ಹೇಳಿದ್ರೆ ಹೇಳಲ್ಲ. ಮುದ್ರೆ ಮಾಡೋ ಒಂದು ಸೆಕೆಂಡ್ ಮಾಡಿಬಿಟ್ಟು ಮುದ್ರೆ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಒಂದು 2 ಸಲ ಹೇಳ್ಬಿಟ್ಟು ಹಂಗೆ ಮಂತ್ರ ಸುಮ್ಮನಾಗ್ಬಿಡ್ತಾರೆ. ತಂತ್ರ ಮಾಡಿದ್ರೆ ನೀವೇನು ಬೇಕಾದ್ರೂ ಮಾಡಿಸ್ಕೊಳ್ಳಿತ್ತು ಸುಮ್ಮನೆ ಕೂತಿರ್ತಾರೆ. ಈ ಮಂಕತನದಿಂದ ಹೊರಗೆ ಬರಬೇಕು ಅಂದರೆ ಯಂತ್ರ ಪ್ರಯೋಗ ಒಂದೇ ದಾರಿ. ದಂಡಂ ದಶಗುಣಂ ಭವೇತ್ ಅಂತ ಕೆಲವು ಹೊಡೆದು ಅವ್ರನ್ನ ಎದುರಿಸಿ ಹೊಡೆದು ಬೈದು ಮಾಡಿ ಮಂಕು ಮಾಡಿ ಕೂಸ್ಬಿಟ್ಟಿರ್ತಾರೆ. ಮಂದಬುದ್ಧಿ ಬರಲಿಕ್ಕೆ 5 ಕಾರಣ ಇದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಯಾವ ಹುಡುಗ ಮದುವೆ ಆಗೋಕ್ಕೆ ಮುಂಚೆನೇ ಚೆನ್ನಾಗಿ ಕುಡಿತಾನೋ, ಡ್ರಗ್ಸ್ ತೊಗೊಳ್ಳೋದು, ಸ್ಮೋಕ್ ಮಾಡೋದು, ಈ ಬೀಡ ಜರ್ದ ಇದೆಲ್ಲ ಯೂಸ್ ಮಾಡ್ತಾರಲ್ಲ, ತಾವು ಪಾನ್ ಪರಾಗ್ ಇದೆಲ್ಲ ಮದುವೆ ಮುಂಚೆನೇ ಸುಮಾರು ಒಂದು 5-6 ವರ್ಷ ಅವ್ರು ಕುಡಿಯೋದು ಸೇದೋದು ಪಾನ್ ಪರಾಗು ಇದೆಲ್ಲ ತಿಂತಾನಲ್ಲ, ಇದ್ರದ್ದೆಲ್ಲ ಹೋಗಿ ಅವ್ನ ದೇಹನ ಪಲ್ಯೂಟ್ ಮಾಡಿರುತ್ತೆ. ಅಂಥ ವೀರ್ಯದಿಂದ ಉಡೋ ಮಕ್ಕಳು ಮಂದಬುದ್ಧಿ ಆಗ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಒಂದು ಹೆಣ್ಣು ಪ್ರಾಪ್ತ ವಯಸ್ಸಿಗೆ ಬಂದಮೇಲೆ ಕರೆಕ್ಟಾಗಿ ಮೆನ್ಸಸ್ ಆಗಬೇಕು, ಪ್ರತಿ ತಿಂಗಳು ಮೆನ್ಸಸ್ ಆಗಬೇಕು, 5 ದಿವಸ ಬ್ಲೀಡಿಂಗ್ ಹೋಗಬೇಕು. ಯಾವ ಹೆಣ್ಣು ಮಗು ಮದುವೆ ಮುಂಚೆನೇ ಸರಿಯಾಗಿ ಮೆನ್ಸಸ್ ಆಗಲ್ಲ, ಮದುವೆ ಮುಂಚೆನೇ ಮೆನ್ಸಸ್ ಆಗಲಿಕ್ಕೋಸ್ಕರ ಕೆಲವು ಔಷಧಿಗಳನ್ನು ತಗೊಳ್ಳೋದು, ಮದುವೆ ಮುಂಚೆನೇ ಅನೈತಿಕ ಸಂಬಂಧಗಳಿಂದ ಸೆಕ್ಸ್ ಮಾಡಿ ಆಮೇಲೆ ಅದನ್ನು ಅಬಾರ್ಷನ್ ಮಾಡಿಸ್ಕೊಳ್ಳೋ ಥರ ಮಾಡಿ ಏನೇನೋ ಮಾಡೋದು, ಇದೆಲ್ಲ ಸೈಡ್ ಎಫೆಕ್ಟ್ಗೆ ಮದುವೆ ಆದಮೇಲೆ ಮಂದಬುದ್ಧಿ ಇರೋ ಮಕ್ಕಳು ರೋಗಿಷ್ಠ ಮಕ್ಕಳು ಹುಡ್ತಾರೆ ಅಂತ ಒಂದು ಬಂತು. 3ನೇದು ಪೂರ್ವ ಜನ್ಮದಲ್ಲಿ ನಾನೇನೋ ಹೋದ ಜನ್ಮದಲ್ಲಿ ಅಕಸ್ಮಾತ್ ನಾನು ಮಲತಾಯಿ ಮಗನಿಗೋ ಮಲತಾಯಿ ಮಗಳಿಗೋ ಹಿಂಸೆ ಕೊಟ್ಟಿದ್ದರೆ, ಟಾರ್ಚರ್ ಕೊಟ್ಟಿದ್ದರೆ ಈ ಜನ್ಮದಲ್ಲಿ ಮಂದಬುದ್ಧಿ ಮೆಂಟಲ್ ರಿಟಾರ್ಡ್ ಇರೋಂಥ ಮಕ್ಕಳು ಇರ್ತಾರೆ. ಯಾಕಂದರೆ ಹೋದ ಜನ್ಮದಲ್ಲಿ ನಾನು ಮಾಡಿದ್ದಲ್ಲ, ಮಲತಾಯಿ ಮಕ್ಕಳಿಗೆ ಮಲತಾಯಿ ಮಗನಿಗೆಲ್ಲ ಹಿಂಸೆ ಕೊಟ್ಟಿದ್ದೆ. ನಾಲ್ಕನೇ ಸಿಂಪ್ಟಮ್ಸು ಯಾಕೆ ಈ ಥರ ಮಕ್ಕಳು ಹುಡ್ತಾರೆ ಈ ಜನ್ಮದಲ್ಲಿ ನಮಗೆ ಅನ್ನೋದಾದರೆ, ಕುಲದೇವರು ಕುಲದೇವಿ ಆರಾಧನೆಯನ್ನು ಮಿಸ್ ಆಗಿದ್ದರೆ, ಮಾಡೋದು ಬಿಟ್ಬಿಟ್ಟಿದ್ರೆ ಆ ದೋಷಕ್ಕೆ ಮನೇಲಿ ಏಳಿಗೆ ಆಗದೇ ಇರುವಂಥ ಮಕ್ಕಳು ಹುಟ್ಟುಬಿಡ್ತಾರೆ. ಓದಲ್ಲ, 7ನೇ ಕ್ಲಾಸ್ಗೆ ಫೇಲ್, SLC ಫೇಲ್, ಅಲ್ಲೆಲ್ಲೋ ಪೇಪರ್ ಮಾಡೋದು, ವರ್ಕ್ಶಾಪಲ್ಲಿ ಸ್ಕೂಟ್ರ್ ಗ್ಯಾರೇಜಲ್ಲಿ ಕಾರ್ ರಿಪೇರಿ ಮಾಡೋ ವರ್ಕ್ಶಾಪಲ್ಲಿ ಅಲ್ಲಿ ಅವ್ರಿವ್ರ ಹತ್ರ ಓಡಿಸ್ಕೊಂಡು ಬಯಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥ ಜಾತಕದಲ್ಲಿ ಹುಟ್ಟುಬಿಡ್ತಾರೆ. ಕುಲದೇವಿ ಆರಾಧನೆ ಕುಲದೇವತ ಆರಾಧನೆಯನ್ನು ನಾವು ಯಾವತ್ತೂ ನಿಲ್ಲಿಸಬಾರ್ದು. ಕುಲ ಉದ್ಧಾರ ಆಗಬೇಕು ಅಂದರೆ, ವಂಶ ಅಭಿವೃದ್ಧಿ ಆಗಬೇಕಂದ್ರೆ ಒಳ್ಳೆ ಚುರುಕಿರೋ ಮಕ್ಕಳು, ಬುದ್ಧಿ ಇರೋವಂಥ ಮಕ್ಕಳು, ಆರೋಗ್ಯವಂತರ ಮಕ್ಕಳು ಹುಡಬೇಕು ಅನ್ನೋದಾದರೆ ಕುಲದೇವತೆ ಕುಲದೇವರ ಆರಾಧನೆ ವರ್ಷಕ್ಕೊಂದು ಸಲ ನಿತ್ಯ ಪೂಜೆ ಜಪ ತಪ ಮಾಡಿದ್ರೆ ಮಾತ್ರ ಒಳ್ಳೆ ಮಕ್ಕಳು ಹುಡ್ತಾರೆ. ಮಂದ ಬುದ್ಧಿ ಚುರುಕಿಲ್ದಿರೋ ಮಕ್ಕಳು ಹುಡೋದಿಲ್ಲ ಅಂತ ಶಾಸ್ತ್ರ ಹೇಳ್ತು. 5ನೇದು ಲಕ್ಷಣ ಯಾಕೆ ಈ ಥರ ಮಕ್ಕಳು ಹುಡೋದಕ್ಕೆ ಕಾರಣ, ನಮ್ಮನೆ ಮಂದ ಬುದ್ಧಿ ಇರೋವಂಥ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ತುಂಬ ಡಲ್ಲು ವೇಸ್ಟು, ಅಯ್ಯೋ ನಮ್ಗೆ ಸಾಕಾಗ್ಬಿಟ್ಟಿದೆ ಅವನು ಬೆಳೆಸಕ್ಕೆ ಪಾ ಪಾ ಅಂತಿರ್ತಾರೆ ತಂದೆ ತಾಯಿಗಳು. ಕಾರಣ ಇನ್ನೊಂದು 5ನೇದು, ಶಿಶು ಅಪಹರಣ ದೋಷ ಜಾತಕದಲ್ಲಿದ್ದರೆ, ಮಕ್ಕಳನ್ನು ಕಿಡ್ನಪ್ ಮಾಡಿದರೆ, ಮಕ್ಕಳಂತ ಹುಡ್ತಾರೆ ಈ ಜನ್ಮದಲ್ಲಿ, ಆದರೆ ಮಕ್ಕಳಿಂದ ಸುಖ ಕಿತ್ತಾಕ್ಬಿಟ್ಟಿರ್ತಾನೆ ಭಗವಂತ. ಈ ಥರ ದಡ್ಡ ಮಕ್ಕಳನ್ನು, ದಡ್ಡ ಶಿಖಾಮಣಿಗಳನ್ನು, ಮಂದಬುದ್ಧಿ ಇರುವಂಥ ಮಕ್ಕಳನ್ನ ಆ ಗೋತ್ರದಲ್ಲಿ ಬೆಳೆಯೋಂಗೆ ಮಾಡಿಬಿಟ್ಟಿರ್ತಾನೆ. ಆದ್ದರಿಂದ ಈ 5 ಲಕ್ಷಣಗಳು ಅಲ್ಲದೇ ಇನ್ನೊಂದು ಇದೆ, ಕೆಲವರು ಮಾಟಮಂತ್ರ ಮಾಡಿ ಆ ಮಕ್ಕಳಿಗೆ ಆ ಭಸ್ಮನ ಚೆನ್ನಾಗಿ ತಲೆಗೆ ತಂದು ಉಜ್ಜಿಬಿಡ್ತಾರೆ, ಮಾಟಮಂತ್ರದ ಮಾಡಿದ ಭಸ್ಮನ. ಇದು ಕೆಲವರು ಒಂದು 5-6 ಜನ ಈ ಪ್ರಯೋಗ ಮಾಡೋದು ಕಲ್ತ್ಕೊಂಡಿದ್ದಾರೆ. ಅವ್ರೇನಾರು ಈ ಜನ ಸತ್ತೋರೆ ಆ ವಿದ್ಯೆ ಹೊರಟೋಗುತ್ತೆ. ಇದು ದುಡ್ಡು ಕೊಟ್ಟು ಮಾಡಿಸ್ತಾರೆ ಕೆಲವು ಜನ. ಅವ್ರ ಮನೆ ಮಕ್ಕಳು ಉದ್ಧಾರ ಆಗಬಾರ್ದು, ಆಸ್ತಿಗೋಸ್ಕರನೋ ಹಣಕ್ಕೋಸ್ಕರನೋ ಹೊಟ್ಟೆ ಕಿಚ್ಚಗೋ ದ್ವೇಷಕ್ಕೋ ಆ ಮನೆ ಮಕ್ಕಳು ಚುರುಕಾಗಬಾರ್ದು, ಮಂದಬುದ್ಧಿಲಿರಬೇಕು, ಲವಲವಿಕೆಯಿಂದ ಇರಬಾರ್ದು ಅಂತೇಳಿ ಮಾಟಮಂತ್ರದಿಂದ ಆ ಮಕ್ಕಳಿಗೆ ಮಂಕಾಗೋ ಹಾಗೆ, ಮಂದಬುದ್ಧಿ ಬರೋ ಹಾಗೆ, ಅಜ್ಞಾನಿ ಆಗುವಂತೆ ಜ್ಞಾನಭಂಗ ಪ್ರಯೋಗ ಅಂತ ಒಂದು ಪ್ರಯೋಗ ಇದೆ. ಆ ಜ್ಞಾನಭಂಗ ಪ್ರಯೋಗವನ್ನು ಹಂದಿ ರಕ್ತದಿಂದ ಮಾಡ್ತಾರೆ. ಹಂದಿ ರಕ್ತ, ವಾರಾಹಿ ಅಂದರೆ ಹಂದಿ ರಕ್ತದಿಂದ ಅಂಕೋಲೆ ಮರದ ಬುಡ ತಂದು ಅದು ಕೆಲವು ತಂತ್ರಗಳಿದೆ, ಅದು ಮಾಡಿದ್ರೆ ಅದನ್ನು ಸುಟ್ಟು ಭಸ್ಮ ಮಾಡಿದ್ಮೇಲೆ ಆ ತೊಗೊಂಬಂದು ಯಾವ ಮಕ್ಕಳು ನಾವು ಇಟ್ಬಿಡ್ತೀವೋ ಮಂಕಾಗಿರ್ತಾರೆ. ಅದು ವಾಪಸ್ ತೆಗಿಯೋವರೆಗೂ ಯಾವ ಡಾಕ್ಟ್ರಲ್ಲ, ಅದು ಯಾವ MRI ಸ್ಕ್ಯಾನ್ ಆಗಲಿ, ಎಂಥದೇ ಆಗಲಿ, ಯಾವ ಮಿಷನಲ್ಲೂ ಕಂಡು ಹಿಡಿಯೋಕ್ಕಾಗಲ್ಲ ಆ ಮಂಕು ಬುದ್ಧಿ ಯಾಕೆ ಬಂತು ಅನ್ನೋದಕ್ಕೆ, ಮಂದ ಬುದ್ಧಿ ಯಾಕೆ ಬಂತು ಆ ಮಗುಗೆ, ಯಾಕೆ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದು ಮಂಕಾಗ್ಬಿಟ್ಟು ಯಾಕೆ ಯಾವಾಗಲೂ ಸಪ್ಪು ಕೂತಿರ್ತಾನೆ, ಯಾರಿಗೂ ತೊಂದರೆ ಕೊಡಲ್ಲ, ಬೈಯಲ್ಲ, ಅಳಲ್ಲ, ಹೊಡೆಯಲ್ಲ, ಕೂಗಾಡಲ್ಲ, ರೌಡಿಸಮ್ ಮಾಡಲ್ಲ, ಯಾವಾಗಲೂ ಸಪ್ಪು ಮಂಕ ಕೂತಿರ್ತದೆ. ಭೂತ ಹಿಡ್ದಿದ್ದೇನೋ, ಪ್ರೇತ ಹಿಡ್ದಿದ್ದೇನೋ ನಿನಗೆ ಅಂತ ನಾವು ರೇಗಿಸ್ತೀವಿ, ಬೈತೀವಿ, ಹೊಡಿತೀವಿ, ಎಷ್ಟಾರು ಹೊಡ್ಕೊಳ್ಳಿ, ನಾವು ಏನು ಬೇಕು, ಕೊನೆಗೆ ಹೊಡೆದು ಅವ್ರಿಗೆ ಕರುಳು ಚುರುಕನ್ನುತ್ತೆ, ಅಯ್ಯೋ ಎಷ್ಟು ಹೊಡಿತೀನಿ ನಾನು, ಓ ಎಂಥ ಏಟು ತಿಂತಾನೆ, ಆದರೂ ಯಾಕೂ ಬುದ್ಧಿ ಚುರುಕಾಗಿಲ್ಲ, ಎಷ್ಟು ಬೈತೀವಿ ನೋಡು, ಆ ಮನೆ ಮಕ್ಕಳು ಹೆಂಗಿದ್ದಾರೆ, ನೀನು ಹೆಂಗಿದೆಯಾ ದಡ್ಡ, ಯಾಕಾರ ನಾನು ಹೋಟೆಲ್ ಉಟ್ಬಿಟ್ಟು, ಯಾಕಾರು ದಂಡಪಿಂಡ, ಅಯ್ಯೋ ವೇಸ್ಟ್ ಬಾಡಿ, ನಿನ್ಗೆ ಹೆಂಗೆ ಹಿಂಗಾಗ ತಾಯಿ ತಂದೆ ಶಾಪನೇ ಜೋರು. ಯಾಕೆ ಪೂರ್ವ ಜನ್ಮದ ಕರ್ಮಕ್ಕೆ ಮಕ್ಕಳು ನೋಡಿ ನೋಡಿ ಅವ್ರಿಗೆ BP, ಶುಗರು, ಡಯಾಬಿಟಿಸ್ ಬರಬೇಕು, ಆ ಲೆವೆಲಿಗೆ ಜಾತಕ ತಂದಿಟ್ಟಿರ್ತಾನೆ. ಇದೇ ಕಲಿಯುಗದ ಮಹಿಮೆ, ಇದೇ ಕರ್ಮ ಸಿದ್ಧಾಂತ, ಇದೇ ಭಗವಂತನ ಲೀಲೆ. ಇದನ್ನು ಹೊರಬರೋದು ಹೇಗೆ ಅನ್ನೋದು ಇವತ್ತು ಚಾಲೆಂಜಿಂಗ್ ಲೈಫ್. ಎಷ್ಟು ಕೋಟಿ ಬೇಕಾದ್ರೆ ದುಡಿಬೋದು, ಎಷ್ಟು ಬೇಕಾದ್ರೆ ಬೆಳಿಬೋದು, ಎಷ್ಟು ಬೇಕಾದ್ರೆ ತೊಡ್ಕೋಬೋದು, ಎಷ್ಟು ಬೇಕಾದ್ರೆ ತಿನ್ಬೋದು, ಆದರೆ ಕರ್ಮ ಎಲ್ಲಿದೆ, ಎಷ್ಟಿದೆ, ಎಷ್ಟು ತೆಗಿಬೇಕು, ಯಾವಾಗ ಮುಗಿಯುತ್ತೆ ಅನ್ನೋದು ಅವನೊಬ್ಬನಿಗೆ ಗೊತ್ತು. ಅದರಿಂದ ಜೀವಿತ ಕಾಲದಲ್ಲಿ ಮನುಷ್ಯನ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂದರೆ ಸದಾ ಒಳ್ಳೆಯದನ್ನು ಮಾಡು, ಒಳ್ಳೇದು ಮಾಡೋಕ್ಕಾಗಲಿಲ್ವಾ ಕೆಟ್ಟದ್ದು ಮಾಡಬಾರ್ದು. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನಿನಗೆ ಉಪಕಾರ ಮಾಡೋಕ್ಕೆ ಬರಲಿಲ್ಲ ಅಂದರೆ ಉಪದ್ರವ ಕೊಡಬೇಡ, ನಿನಗೆ ಉಪಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ಉಪದ್ರವ ಕೊಡಬೇಡ, ತೊಂದರೆ ಕೊಡಬೇಡ ಅಂತ ನನ್ನ ಗುರುಗಳು ಹೇಳ್ತಾಯಿದ್ರು. ಅದರಿಂದ ನಾವು ಯಾರೂ ಯಾವತ್ತೂ ತೊಂದರೆ ಕೊಡಬಾರ್ದು. ತೊಂದರೆ ಕೊಟ್ಟಿದ್ದಾದರೆ 1 ತಿಂಗಳು, 5 ತಿಂಗಳು, 6 ವರ್ಷದೊಳಗೆ ಅದು ರಿವರ್ಸ್ ಆಗಿಬಿಡ್ತು ಅಂದರೆ ಯಾವ ಔಷಧಿ, ಮಾತ್ರೆ, ಟಾಣಿಕು, ಇಂಜೆಕ್ಷನ್ಗೂ ಕೂಡ ಬಗ್ಗೋದಿಲ್ಲ, ಒಗ್ಗೋದಿಲ್ಲ, ನಿವಾರಣೆ ಆಗೋದಿಲ್ಲ, ಉಚ್ಚಾಟನೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಮ್ಮ ಮನುಷ್ಯನ ಜನ್ಮ ಬಹಳ ಸೂಕ್ಷ್ಮ, ಬಹಳ ಗಂಭೀರ, ಅಷ್ಟೇ ರಹಸ್ಯ, ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಏನೇನು ರಹಸ್ಯಗಳಿದೆಯೋ, ಸಾವು ಯಾವ ರೂಪದಲ್ಲಿ ಇಟ್ಟಿದ್ದಾನೋ ಗೊತ್ತಿಲ್ಲ, ಮತ್ತೆಲ್ಲಿ ಹುಡ್ತೀವೋ ಗೊತ್ತಿಲ್ಲ, ಯಾರು ಮುಂದಿನ ಜನ ಅಪ್ಪ ಅಮ್ಮ ಆಗ್ತಾರೋ ಗೊತ್ತಿಲ್ಲ, ಯಾರು ನನ್ನ ಜೊತೆ ಅಕ್ಕ ತಂಗಿರು ಹುಡ್ತಾರೋ ನೆಕ್ಸ್ಟ್ ಬರ್ತು, ಯಾರು ಅಣ್ಣ ತಮ್ಮಂದಿರು ಹುಡ್ತಾರೋ ಗೊತ್ತಿಲ್ಲ, ಅಥವಾ ಪ್ರಾಣಿ ಜನ್ಮಕ್ಕೆ ಹೋಗ್ಬಿಟ್ರೆ ಗೊತ್ತಿಲ್ಲ. ಆ ರಹಸ್ಯ ಹಂಗೆ ಬುಚ್ಚಿಟ್ಟಿದ್ದಾನೆ ಭಗವಂತ. ಮನುಷ್ಯರ ಜೀವನ ಮಹಾ ಗಂಭೀರ, ಹೇಳೋಕ್ಕಾಗಲ್ಲ. ಇವತ್ತು ಚೆನ್ನಾಗಿದ್ದೆ, ನಾಳೆ ಬಡವಾಗಿಬಿಟ್ಟೆ. ಬೀದಿಲಿ ಹೋಗೋ ಪೇಪರ್ ಹಾಕೊಂಡು ಕರೋಡ್ಪತಿ, ಅದೇ ಕಾರ್ ಇಟ್ಕೊಂಡು ಕರೋಡ್ಪತಿ ಇದ್ದವನು ಇವತ್ತು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ತಿದ್ದಾನೆ. ಅದಕ್ಕೂ ಹೆಂಗಾಗ್ಬಿಟ್ಟು ನೋಡಿ, ಆ ಬದುಕಿನ ಗಂಭೀರತೆ ಎಷ್ಟು ಬದಲಾವಣೆ ಆಗ್ತಿದೆ. ಅದರಿಂದ ನಾನು ಎಲ್ರಿಗೂ ಹೇಳೋದಿಷ್ಟೇ, ಚೆನ್ನಾಗಿದ್ದಾಗ ನೀವು ಚೆನ್ನಾಗಿ ಇನ್ನೊಬ್ರು ಚೆನ್ನಾಗಿರೋಂಗೆ ಮಾಡಿಬಿಡಿ, ಸಾಕು. ನೀವು ಇನ್ನೊಬ್ರು ಚೆನ್ನಾಗಿರೋ ಮಾಡ್ತಿದ್ದೀನಿರಲ್ಲ, ಅದಕ್ಕಿಂತ ದೊಡ್ಡ ಸೇವೆ ಜಗತ್ತಿನಲ್ಲಿ ಮತ್ತೊಂದು ಯಾವುದಿಲ್ಲ. ಊಟ ಕೊಡಬೇಡಿ, ಬಟ್ಟೆ ಕೊಡಬೇಡಿ, ಮತ್ತು ಚಿನ್ನ ಬೆಳ್ಳಿ ಕೊಡಬೇಡಿ, ಸೈಟು ಕಾರು ಬಂಗ್ಲೆ ಏನು ಕೊಡಬೇಡಿ. ಒಳ್ಳೆ ಮಾತು, ಒಳ್ಳೆ ಭಾವನೆ, ಒಳ್ಳೆ ಸಂತೋಷದಿಂದ ಪ್ರೀತಿಸಿದ್ದೇ ಆದರೆ, ಲವ್ ಮಾಡಿದ್ದೇ ಆದರೆ, ನಮ್ಮ ಜಾತಿಯಲ್ಲಿರತಕ್ಕಂಥ ದೋಷ, ನಮ್ಮ ಮಕ್ಕಳಲ್ಲಿರತಕ್ಕಂಥ ದೋಷ, ಪಾಪ ಶಾಪಗಳೆಲ್ಲ ಕೇವಲ ಸೇವೆ ಮೂಲಕ ಹೊರಟೋಗುತ್ತಂತೆ. ಸೇವೆಯಲ್ಲಿ ಅಷ್ಟು ಪವರ್ ಇದೆ. ಯಜ್ಞದಲ್ಲಿದ್ದೀಯೋ ಏನೋ ಗೊತ್ತಿಲ್ಲ, ಕಲಿಯುಗದಲ್ಲಿ ಪೂಜೆ ಸರಿಯಾಗಿ ಮಾಡ್ತಿರೋ ಗೊತ್ತಿಲ್ಲ, ಪೂಜೆ ಹೇಳುವಾಗ ಮಂತ್ರ ಹೇಳುವಾಗ ಎಷ್ಟು ತಪ್ಪು ಹೇಳಿರ್ತಿರೋ, ಪೂಜೆ ಮಾಡೋ ಎಷ್ಟು ಸ್ಟೆಪ್ಸ್ ಮಿಸ್ ಆಗಿರುತ್ತೋ, ಹೋಮ ಮಾಡೋದು ಕರೆಕ್ಟಾಗಿ ಅದೇ ಐಟಮ್ ಹೋಮಕ್ಕೆ ಹಾಕಿದ್ರಂತ ಏನು ಗ್ಯಾರಂಟಿ, ಕರೆಕ್ಟಾಗಿ ಮಂತ್ರ ಹೇಳಿದಿರಂತ ಏನು ಗ್ಯಾರಂಟಿ, ಮಾಡಿಸೋನು ಮಾಡೋರು ಸರಿಯಾಗಿ ಮಾಡಿದಿರಂತ ಏನು ಗ್ಯಾರಂಟಿ, ಒಳ್ಳೆ ಟೈಮ ಯಾವ ಟೈಮೋ ಗೊತ್ತಿಲ್ಲ, ಯಾತ್ರೆ ಸರಿಯಾಗಿ ಮಾಡಿದಿರೋ ಏನು ಗ್ಯಾರಂಟಿ, ನದಿ ಸ್ನಾನ ಎಲ್ಲಾದರಲ್ಲೂ ಲೋಪದೋಷ ಇದೆ. ಆದರೆ ಸೇವೆಯಲ್ಲಿ ಲೋಪದೋಷ ಇಲ್ಲ. ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅಂತ ಬಂದಾಗ ಲೋಪದೋಷನೇ ಇಲ್ಲ. ಅದರಲ್ಲಿ ಒಳ್ಳೇದು ಮಾಡಬೇಕು ಅಂತ ಮನಸ್ಸು ಹೃದಯ ಹೇಳಿದಾಗ ಪಟ್ಟಂತ ಒಳ್ಳೇದು ಮಾಡಿಬಿಡಬೇಕು. ತಿಥಿ ವಾರ ನಕ್ಷತ್ರ ಯೋಗ ಕರಣ ನೋಡೋಕ್ಕೆ ಹೋಗಬಾರ್ದು. ಆಗಿಂಥ ಮಕ್ಕಳು ಇಡೋದಿಲ್ಲ. ಅಕಸ್ಮಾತ್ ಹುಟ್ಟಿದ್ರೂ ಕೂಡ ಯಾವುದೋ ಗ್ರಹಗಳಿಗೆ ಶಾಂತಿ ಆಗುತ್ತೆ ನೀವು ಮಾಡೋ ಸೇವೆ. ಅದಕ್ಕೆ ಅಪ್ಪ ಅಮ್ಮ ಮಹಾ ಉಪಕಾರಿಗಳಾಗಬೇಕು, ಸೇವೆ ಮಾಡಬೇಕಂತೆ. ಯಾರು ತಂದೆ ತಾಯಿ ನಿರಂತರ ಒಳ್ಳೇದು ಮಾಡ್ತಾರೋ ಅಂಥವ್ರು ಎಲ್ಲೂ ಕೆಟ್ಟ ಮಕ್ಕಳು ಓಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬರ್ಕೊಡ್ತೀನಿ, ಕೆಟ್ಟ ಮಕ್ಕಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮದುವೆ ಮುಂಚೆನೇ ಕುಡ್ಕೊಂಡು ಸೇರ್ಕೊಂಡು ಅಲ್ಲಿ ಸೆಕ್ಸ್ ಮಾಡ್ಕೊಂಬರ್ತಾನೆ. ಮದುವೆ ಮುಂಚೆನೇ ಅವಳು ಏನೇನೋ ಮಾಡ್ಕೊಂಬರ್ತಾಳೆ, ಅವನ ಹತ್ರ ಅಂತ ಇವನ ಹತ್ರ ಅಂತ ಎಲ್ಲ ಥರ ಆಟ ಆಡ್ಕೊಂಬಂದ್ರೆ ಅಂಥವ್ರಿಗೆ ಹೆಂಗೂ ಒಳ್ಳೆ ಮಕ್ಕಳು ಇಡ್ತಾರೆ. ಒಳ್ಳೆ ಸತ್ಯ ಅರಿಶ್ಚಂದ್ರ ಥರ, ಸತಿ ಅನಸೂಯ ಥರ, ಮಂಡೋದಿ ಥರ, ಸೀತಾದೇವಿ ಥರ ಇರೋ ಹೆಂಗಸರಿಗೇನೆ ಒಳ್ಳೆ ಮಕ್ಕಳಾಗ್ತಿಲ್ಲ ಇವತ್ತು ದಿವಸ ಕಲಿಯುಗದಲ್ಲಿ. ಒಳ್ಳೆ ರಾಮನಂತೆ ಅರಿಶ್ಚಂದ್ರಂತೆ ಇರೋಂಥ ಮಕ್ಕಳಿಗೆ ಅಂಥ ವೀರ್ಯದಲ್ಲಿ ಒಳ್ಳೆ ಮಕ್ಕಳು ಹುಡ್ತಿಲ್ಲ. ಅಂಥದ್ರಲ್ಲಿ ಮದುವೆ ಮುಂಚೆನೇ ಎಲ್ಲ ಥರ ಆಟ ಆಡ್ಕೊಂಡು ಇವನು, ಮದುವೆ ಮುಂಚೆನೇ ಇವನು ಎಲ್ಲ ಥರ ಆಟ ಆಡ್ಕೊಂಡು ಅಂಥ ಗರ್ಭದಿಂದ ಅಂಥ ವೀರ್ಯದಿಂದ ಒಳ್ಳೆ ಪಿಂಡ ಹೆಂಗೆ ಬರುತ್ತೆ? ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಭಗವಂತ ತುಲನೆ ಮಾಡ್ತಾನೆ, ಚರ್ಚೆ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಇಂತಿಂಥ ಆಟ ಆಡಿರೋರಿಗೆ ಎಂಥ ಮಕ್ಕಳು ಕೊಡಬೇಕು. ಅಕಸ್ಮಾತ್ ಏನಾರು ಅಪ್ಪಿ ತಪ್ಪಿ ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ಅದು ಅವ್ರ ಕುಲದೇವರ ಆಶೀರ್ವಾದ, ಅವರ ತಾತ ಅಜ್ಜನ ಆಶೀರ್ವಾದ, ಅಥವಾ ಅವರೇ ಏನೋ ರೀಬರ್ತ್ ಆಗಿರ್ಬೋದು, ಅಜ್ಜಿನೋ ರೀಬರ್ತ್ ಆಗಿಬಿಟ್ಟಿರ್ತಾರೆ. ಅದರಿಂದ ಎಲ್ಲೋ ಒಂದು ಕಡೆ ಪಿತೃದೇವತೆಗಳು ಕೂಡ ವಾಚ್ ಮಾಡ್ತಿರ್ತಾರೆ, ಈ ವಂಶದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಅವ್ರಿಗೇನಾದ್ರು ಮುಕ್ತಿ ಮೋಕ್ಷ ಸಿಕ್ಕಿಲ್ಲ ಅಂದರೆ ತಾತನೂ ಸರಿ ಇಲ್ಲ, ಅಜ್ಜಿನೂ ಸರಿ ಇಲ್ಲ, ಆ ತಾತನ ಬಿಟ್ಟರೋ ಮಗನೂ ಸರಿ ಇಲ್ಲ, ಆ ತಾತ ಬಿಟ್ಟರೋ ಮಗನ ಮೊಮ್ಮಗನೂ ಸರಿ ಇಲ್ಲ, ಮೊಮ್ಮಗಳು ಸರಿ ಇಲ್ಲ, ಯಾವನೋ ರಾತ್ರಿ ಓಡೋಗ್ಬಿಟ್ಟು ಯಾವನೋ ಮದುವೆ ಮಾಡ್ಕೊಂಡ್ಲು, ಇವ್ನು ಯಾವನೋ ಕಟ್ಕೊಂಬಂದು ಮನೆಗೆ ಇಟ್ಕೊಂಡ. ಇದೆಲ್ಲ ಯಾಕಾಗ್ತಿದೆ ಅಂದರೆ ಕುಲದೇವರ ಆರಾಧನೆ ದೋಷ ಅಥವಾ ಶೂದ್ರರ ಶಾಪ ಇದ್ರೂ ಕೂಡ ಹಂಗಾಗತ್ತಂತೆ. ಯಾರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾರೋ ಅದು ಶೂದ್ರ ಶಾಪ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಅಂಥ ಮನೇಲಿ ಈ ಥರ ಮಕ್ಕಳೇನೋ ಹುಟ್ಟಿದ್ದಾರೆ ಅಂದರೆ ನೀವು ಯಾರನ್ನೂ ಬೈಯೋ ಅಧಿಕಾರ ಇಲ್ಲ. ಇಂಥ ಮಂದ ಬುದ್ಧಿ ಇರೋ ಮಗ ನನಗೆ ಹುಟ್ಟಿದ್ದೇನೆ ಅಂದರೆ ಅವ್ನು ಕಣ್ಣು ಮುಚ್ಕೊಂಡು ನಾನು ಹೇಳಿದಂಥ 6 ಲಕ್ಷಣಗಳಲ್ಲಿ ಯಾವ್ದಾದ್ರು ಒಂದು ಇರ್ಬೋದು ನನ್ನ ಜಾತದಲ್ಲಿ, ಅದಕ್ಕಿಂತ ಮಗ ಹುಟ್ಟಿದ್ದೇನೆ ಅಂತ ಸಮಾಧಾನ ಮಾಡ್ಕೋಬೇಕು ವಿನಃ ಬಡಿಯೋದು ಒಯ್ಯೋದು ಮಾಡಬಾರ್ದು. ಅರೆ ನನಗೆ ಯಾಕಿಂಥ ಮಗ ಹುಟ್ಟುಬಿಟ್ಟ ಅಂತ ಅವಳು ಏನೋ ತುಂಬ ಅಳೋದು ಮಾಡೋದು ಯೋಚನೆ ಮಾಡಿದ್ರೆ, ಹೌದಲ್ವ ನಾನು ಯಾಕೆ ಈ ಥರ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ, ನನ್ನ ಹೊಟ್ಟೆಲಿ ಯಾಕಿಂಥ ಮಗ ಹುಟ್ಟದ ಅಂದರೆ ನಾನು ಹೇಳಿದಂಥ 5 ದೋಷಗಳಲ್ಲಿ ಯಾವುದೋ ಒಂದು ನನ್ನಲ್ಲಿ ಇರ್ಬೋದು, ಅದಕ್ಕಿಂತ ಮಗ ಹುಟ್ಟಿದ್ದಾನೆ, ಇಂಥ ಮಗಳು ಹುಟ್ಟಿದ್ದಾನೆ ಅಂತ ಶಾಂತಿ ಮಾಡ್ಕೋಬೇಕು. ಮನಸ್ಸಿಗೆ ಇರೋದೆಲ್ಲ ಹೇಳ್ಕೊಂಡು ಓಡಾಡೋದಲ್ಲ. ಈ ಥರ ದೋಷ ಇರುವಂಥ ಮಕ್ಕಳು ನಮ್ಮ 7 ಕೋಟಿ ಕನ್ನಡಿಗರನ್ನಲ್ಲಿ ಸುಮಾರು ಒಂದು 3 ಕೋಟಿ ಮನೇಲಿ ಈ ಥರ ದೋಷ ಇದೆ. ನನಗೆ ಚೆನ್ನಾಗಿ ಗೊತ್ತು, ನನ್ನ 40 ವರ್ಷದ ಅನುಭವದ ಮಾತು. ನನ್ನ ಮಗ ಮಂದಬುದ್ಧಿ ಸರಿ ಇಲ್ಲ, $50 ಕೊಟ್ಟರೆ ಒಂದು ಕ್ಷಣದಲ್ಲೇ ಕಳ್ಕೊಂಬಿಡ್ತಾನೆ. ಬುದ್ಧಿ ಇಲ್ಲ, $50 $10 ಹಿಂಗೆ ಖರ್ಚು ಮಾಡಬೇಕು, ಇನ್ನು 40 ಉಳಿತು, 40ಅಲ್ಲಿ ಇನ್ನು $10 ಕಳಿಸಿದ್ರೆ ಇನ್ನು 30 ಉಳಿದು. ಹೆಂಗೆ ಮಾಡಬೇಕು, ಹೆಂಗೆ ತೊಗೋಬೇಕು? ಹೋಗಿ 1 kg ಉಪ್ಪು ತೊಗೊಂಬಾರೋ, ಹೋಗಿ 1 ಮೊಳ ಹೂ ತೊಗೊಂಬಾರೋ, ಹೋಗಿ 1 kg ಟೊಮೆಟೊ ಹಣ್ಣು ತೊಗೊಂಬಂದರೆ ಗೊತ್ತಿಲ್ಲ. ಮಂದಬುದ್ಧಿ, ಚುರುಕಿಲ್ಲ, ಮೆಚುರಿಟಿ ಇಲ್ಲ, ಜ್ಞಾನ ಇಲ್ಲ, ವಿವೇಕ ಇಲ್ಲ, ಬುದ್ಧಿ ಇಲ್ಲ. ನೋಡೋಕ್ಕೆ ಭಾಳ ಸ್ಮಾರ್ಟ್, ಒಳಗೆ ಬುದ್ಧಿ ಇಲ್ಲ. ನೋಡೋಕ್ಕೆ ಭಾಳ ಸ್ಮಾರ್ಟಾಗಿ ಎಲ್ಲ ಚೆನ್ನಾಗಿ ಒಳ್ಳೆ ಜೋರಾಗಿದ್ದಾರೆ, 6 ಪ್ಯಾಕ್ ಅಂತ ಹಾಳು ಮೂಳು ಏನು ಜೋರಾಗಿದ್ದಾರೆ. ಆದರೆ ಹೆಂಗೆ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗತ್ತೆ, ಒಂದು ಲಾಜಿಕಲ್ ಥಿಂಕಿಂಗೇ ಇಲ್ಲ. ಈ ಥರ ಮಾತಾಡಿದ್ರೆ ಯಾರಿಗೆ ಹರ್ಟ್ ಆಗುತ್ತೆ, ಈ ಥರ ಮಾತಾಡಿದ್ರೆ ಯಾರು ಖುಷಿಯಾಗುತ್ತೆ, ಹಿಂಗೆ ಮಾಡಿದ್ರೆ ಅವ್ರಿಗೆ ಎಷ್ಟು ಲಾಭ, ಇದೆಷ್ಟು ಲಾಭ ಅನ್ನೋದು ಯೋಚನಾ ಶಕ್ತಿ ಚಂದ್ರ ರಾಹು ದೋಷ ಇದ್ದಾಗ ಬಂದ್ಬಿಡುತ್ತೆ. ಅದಕ್ಕೆ ಜಾತಕದಲ್ಲಿ ಚಂದ್ರನ ಜೊತೆಗೆ ರಾಹು ಇದ್ದಾಗ, ಚಂದ್ರನ ಜೊತೆಗೆ ಶನಿನ ಕೂಟ ಇದ್ದಾಗ, ಶನಿ ಆಲಸ್ಯಕಾರಕ, ಶನಿ ಮಂಕುಕಾರಕ, ಶನಿ ನಿರ್ಬಂಧಕಾರಕ, ಶನಿ ಬಂಧನಕಾರಕ, ಶನಿ असह्य ಜಿಗುಪ್ಸೆ ಕಾರಕ ಶನಿ. ಅವ್ರ ಜೊತೆಗೆ ರಾಹು ಚಂದ್ರ ಸೇರಿಬಿಡ್ತು ಅಂತಂದರೆ ನೀವು ಯಾವ ಡಾಕ್ಟ್ರಲ್ಲ ಇಡೀ ವರ್ಲ್ಡಲ್ಲಿ ಎಂಥ ಎಕ್ಸ್ಪರ್ಟ್ ನಾನು ಚಾಲೆಂಜ್ ಮಾಡ್ತೀನಿ ಈ ಥರ ಮಂದ ಬುದ್ಧಿ ಇರೋ ಹುಡುಗರಿಗೆ ಯಾವ ಇಂಜೆಕ್ಷನ್ ಕೊಟ್ಟು ಚುರುಕು ಮಾಡ್ತಾರೆ ನೋಡೇ ಬಿಡೋಣ. ಇದು ಔಷಧಕ್ಕಿಂತ ಮೀರಿದಂಥ ಶಕ್ತಿ, ಅಗೋಚರ ಶಕ್ತಿ, ಇದು ಕಾಲಕ್ಕೆ ಮೀರಿದಂಥದ್ದು ಚಾಲೆಂಜ್. ಇದೇನಿದ್ರು ಆ ಶಾಂತಿ ಮುಖಾಂತರ ಆಗಬೇಕೇ ವಿನಃ ಬೇರೆ ಯಾರೂ ಇಲ್ಲ. ಅದಕ್ಕೆ ಚಂದ್ರ ರಾಹು ಶನಿ ಈ ಮೂರು ಗ್ರಹಕ್ಕೆ ಶಾಂತಿ ಆಗಬೇಕು. ಆ ಶಾಂತಿ ಮಾಡಿದಾಗ ಗ್ರಹಶೀಲಾಗಿ ಮಗು ಚುರುಕಾಗುತ್ತಾ ಬರ್ತಾರೆ, ಬುದ್ಧಿವಂತರಾಗ್ತಾ ಹೋಗ್ತಾರೆ ಆ ಲೆವೆಲ್ಗೆ. ಇದನ್ನು ಎರಡು ಕಡೆ ಮಾಡ್ಬೋದು. ಒಂದು ತಾಯಿ ಗರ್ಭದಲ್ಲಿದ್ದಾಗ ಚಂದ್ರ ರಾಹು ಮತ್ತು ಶನಿ ಶಾಂತಿ ಮಾಡಿದಾಗ ಗರ್ಭದಲ್ಲಿ ದೋಷ ಹೊಟ್ಟೋಗುತ್ತೆ, ಡೆಲಿವರಿ ಆದ ಮಗು ಚುರುಕಾಗಿ ಹೊಡ್ಬಿಡುತ್ತೆ. ಏನೂ ಮಾಡಲಿಲ್ಲ ಅಂತಂದರೆ ಅವರು ಮದುವೆ ಮುಂಚೆ ಮಾಡಿದ್ದು ಮದುವೆ ಆದಮೇಲೆ ಮಾಡಿದ್ದು ಎಲ್ಲ ಸೇರಿಕೊಂಡು ಶನಿ ಕಾಯ್ತಾ ಇರ್ತದೆ ದಂಡಿಸೋಕ್ಕೆ, ಯಾವ ರೀತಿ ದಂಡಿಸ್ಬೇಕು ಅಂತ. ಇಂಥದ್ದೊಂದೆರಡು ಮಕ್ಕಳು ಮನೇಲಿ ಉಟ್ಬಿಟ್ಟ ಅಂದರೆ ದೊಡ್ಡ, ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇನ್ನೇನಿದೆ? ಇನ್ನೇನು ಅವ್ರಿಗೆ ಯಾವ ಆಟ ಮಂತ್ರ ಮಾಡಿಸೋ ಅವಶ್ಯಕತೆ ಇಲ್ಲ. ಇಂಥ ಮಕ್ಕಳು ಮನೇಲಿ ಹುಡ್ತೋದ್ರೆ ಮುಗಿದಾಯ್ತು. ಅದಕ್ಕಿಂತ ದೊಡ್ಡ ನರಳಾಟ ಪನಿಷ್ಮೆಂಟ್ ಬೇರೆ ಯಾವುದಿಲ್ಲ. ವೀಕ್ಷಕರೇ, ಮಂದ ಬುದ್ಧಿ ಇರುವಂಥ ಮಕ್ಕಳು ಚುರುಕಾಗಬೇಕು ಅಂದರೆ ಎಲ್ಲ ಕ್ಷೇತ್ರದಲ್ಲೂ, ಓದೋದ್ರಲ್ಲಾಗಲಿ, ಡ್ಯಾನ್ಸಲ್ಲೇ ಆಗಲಿ, ಆ್ಯಕ್ಟಿಂಗಲ್ಲಾಗಲಿ, ಮ್ಯೂಸಿಕಲ್ಲೇ ಆಗಲಿ, ಸ್ಪೋರ್ಟ್ಸಲ್ಲೇ ಆಗಲಿ, ಎಲ್ಲದರಲ್ಲೂ ನನ್ನ ಮಕ್ಕಳು ಚುರುಕಾಗಿರಬೇಕು ಅಂತಂದರೆ ಗಣಪತಿ ತಂತ್ರಸಾರದಲ್ಲಿ ಒಂದು ಯಂತ್ರವನ್ನು ಬರೆಯೋದು ಹೇಳ್ಕೊಟ್ಟಿದ್ದಾರೆ. ಒಂದು ಯಂತ್ರ, ಒಂದು ಬಿಳಿ ಹಾಳೆ ಅಥವಾ ಭುಜಪತ್ರೆ ಅಥವಾ ತಾಮ್ರದ ತಗಡು, ತೊಗೊಳ್ಳಿ, ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನಾನು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಆ ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಯಂತ್ರನ ನೀಟಾಗಿ ಬರೀಬೇಕು. 16 ಮನೆಗಳನ್ನ ಬರೀಬೇಕು. ಷೋಡಶ 16, 4, 4, 8, 4, 16, ಒಂದೊಂದು ಒಂದೊಂದು ಸ್ಟೆಪ್ಸಲ್ಲಿ 4 ಮನೆ, ಅಡ್ಡಡ್ಡ 4, ಉದ್ದದ್ದ 4, ಈ ಥರ 4 ಮನೆ ಬರೆದ್ಬಿಟ್ಟು ತಾಮ್ರದ ತಗಡು ಅಥವಾ ಭುಜಪತ್ರೆ ಅಥವಾ ಒಂದು ಒಳ್ಳೆ ವೈಟ್ ಶೀಟ್ನಲ್ಲಿ ಪೆನ್ನಲ್ಲಿ ಬಾಲ್ ಪೆನ್ನಲ್ಲಿ ಬರೀರಿ. ತಗಡಲ್ಲಿ ಬರೆಯೋದು ದಬ್ಳ ಅಥವಾ ಸೂಜಿಲಾಕಿ ಚೆನ್ನಾಗಿ ಒತ್ತು ಬರೀರಿ. ಭುಜಪತ್ರೆ ಬರಿಬೇಕಾದ್ರೆ ಒಂದೊಳ್ಳೆ ರಕ್ತ ಚಂದನ ಅಥವಾ ಒಳ್ಳೆ ಸ್ಕೆಚ್ ಪೆನ್ನಲ್ಲಿ ಈ ಯಂತ್ರವನ್ನು ಬರಿಬೇಕು. ಯಾವಾಗ ಬರಿಬೇಕು? ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿವಸ, ಸೂರ್ಯ ಮುಳುಗೋ ಸಮಯದಲ್ಲಿ, ಚಂದ್ರ ಉದಯ ಆಗೋ ಸಮಯದಲ್ಲಿ ಈ ಯಂತ್ರ ಬರಿಬೇಕು. ಇದನ್ನು ಬರಿಬೇಕಾದ್ರೆ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಬರಿಬೇಕು. ಬರೆಯುವಾಗ ಇದರಲ್ಲಿ 2 ಮಂತ್ರನ ಜೋಡಿಸಿದ್ದಾರೆ 16 ಮನೆಗಳಲ್ಲಿ. ಓಂ ವಕ್ರತುಂಡಾಯ ನಮಃ, ಓಂ ನಮೋ ಗಣಪತಯೇ ಅಂತ. ಓಂ ವಕ್ರತುಂಡಾಯ ನಮಃ, ಓಂ ನಮೋ ಗಣಪತಯೇ, ಇಷ್ಟೇ. ಈ ವಕ್ರತುಂಡಾಯ ನಮಃ ಓಂ ನಮೋ ಗಣಪತಿ ಅನ್ನೋ ಮಂತ್ರನ ಈ 16 ಮನೆಯಲ್ಲಿ 16 ಅಕ್ಷರಗಳನ್ನು ಸೇರಿಸಿದ್ದಾರೆ. ಇದನ್ನು ಬರೆದುಬಿಟ್ಟು ಗಣಪತಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಒಂದು ವಾರ ಆದ ನಂತರ ಮಂದಬುದ್ಧಿ ಇರೋ ಮಕ್ಕಳಿಗೆ ಕತ್ತಿಗೆ ಧಾರಣೆ ಮಾಡ್ಬೋದು, ತೋಳು ಕಟ್ಬೋದು, ಸೊಂಟಕ್ಕೆ ಕಟ್ಬೋದು, ಇಲ್ಲ ಪಾಕೆಟಲ್ಲಿ ಇಟ್ಕೋಬೋದು, ಜೋಬಲ್ಲಿ ಇಟ್ಕೋಬೋದು, ಬ್ಯಾಗಲ್ಲಿ ಇಡ್ಬೋದು, ಅವ್ರು ಮಲ್ಕೊಳ್ಳೋ ಜಾಗದಲ್ಲಿ ದಿಮ್ನಲ್ಲಿ ಇಡ್ಬೋದು, ಅವ್ರ ಶರೀರಕ್ಕೆ ಟಚ್ ಆಗೋ ಜಾಗದಲ್ಲಿ ಎಲ್ಲರೂ ಒಂದು ಕಡೆ ಇಟ್ಬಿಟ್ಟ ಅಂತಂದರೆ 21 ದಿವಸ ಆದಮೇಲೆ ಯಂತ್ರ ಪವರ್ ಅವ್ರು ಕೊಡುತ್ತೆ. ಆಗ ನಿಧಾನಕ್ಕೆ ಮಕ್ಕಳು ಚುರುಕಾಗ್ತಾ ಬರ್ತಾರಂತೆ. ಈ ಚುರುಕುತನ ಅನ್ನೋದೇ ದೊಡ್ಡ ಐಶ್ವರ್ಯ. ಈ ಮಂಕು ಬುದ್ಧಿನೇ ದೊಡ್ಡ ದರಿದ್ರ, ದೊಡ್ಡ ದುಃಖ ಅಂತ. ಎಷ್ಟು ಚುರುಕಾಗಿರ್ತೀವೋ ಅಷ್ಟು ಸಂತೋಷವಾಗಿರ್ತೀವಿ, ಎಷ್ಟು ಡಲ್ಲಾಗಿರ್ತೀವೋ ಎಲ್ಲವೂ ಕಳ್ಕೊಳ್ತೀವಿ ಅಂತ ಹೇಳುತ್ತೆ. ಅದಕ್ಕೆ ಗಣೇಶ ತಂತ್ರಸಾರದಲ್ಲಿ, ಗಣಪತಿ ತಂತ್ರಸಾರದಲ್ಲಿ ಯಾರಿಗೆ ಮುದ್ರೆ ಮಾಡೋಕ್ಕೆ ಮನಸ್ಸಿಲ್ಲ, ಮಂಕಂಗೆ ಕೂತಿರ್ತಾರೆ, ಮಂತ್ರ ಹೇಳೋಕ್ಕೆ ಮನಸ್ಸಿಲ್ಲ, ಯಾವಾಗಲೂ ಮಂಕಂಗೆ ಕೂತಿರ್ತಾರೆ, ತಂತ್ರ ಮಾಡೋಕ್ಕೆ ಇಷ್ಟಪಡೋಲ್ಲ, ಅಟ್ಲೀಸ್ಟ್ ಯಂತ್ರ ಮಾಡಿಬಿಟ್ಟು ದೊಡ್ಡವರು ತಂದೆ ತಾಯಿಗಳು ಯಾರವ್ರ ಮನೇಲಿರೋರು ಆ ಮಕ್ಕಳಿಗೆ ಇದನ್ನು ಯಂತ್ರ ಬರೆದುಬಿಟ್ಟು ಇದನ್ನು ಯಾವಾಗ ಇದನ್ನು ಜೋಬಲ್ಲಿ ಎಲ್ಲ ಕಡೆ ಇಟ್ಟರೆ ಒಳ್ಳೆಯದು. ಇಲ್ಲ ದೊಡ್ಡದಾಗ ಒಂದು ಯಂತ್ರ ಬರೆದುಬಿಟ್ಟು ಓದೋ ಜಾಗದಲ್ಲಿ ಇದನ್ನು ಅಂಟಿಸ್ಬಿಟ್ಟ ಅಂದರೆ ಓಂ ವಕ್ರತುಂಡಾಯ ನಮಃ, ಓಂ ನಮೋ ಗಣಪತಯೇ, ಓಂ ವಕ್ರತುಂಡಾಯ ನಮಃ, ಓಂ ನಮೋ ಗಣಪತಯೇ, ಓಂ ವಕ್ರತುಂಡಾಯ ನಮಃ, ಓಂ ನಮೋ ಗಣಪತಯೇ ಅನ್ನೋ ಈ ಮಂತ್ರವನ್ನು. ವಕ್ರತುಂಡ ಅಂದರೆ ಗುರು ವಕ್ರದೃಷ್ಟಿಲಿದ್ದಾಗ, ಗುರು ವಕ್ರನಲ್ಲಿದ್ದಾಗ ಓಂ ವಕ್ರತುಂಡಾಯ ನಮಃ ಮಂತ್ರ ಹೇಳಬೇಕಂತೆ. ಮತ್ತು ಯಾವಾಗಲೂ ಚುರುಕಿಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ವಿವೇಕ ಇಲ್ಲದಾಗ ಓಂ ನಮೋ ಗಣಪತಯೇ, ಓಂ ನಮೋ ಗಣಪತಯೇ ಅನ್ನೋ ಮಂತ್ರ. ಈ 2 ಟ್ಯಾಬ್ಲೆಟ್ಸ್, ಓಂ ವಕ್ರತುಂಡಾಯ ನಮಃ, ಓಂ ನಮೋ ಗಣಪತಿ ಅನ್ನೋ ಟ್ಯಾಬ್ಲೆಟ್ಸ್ನ ಪೀಸ್ ಮಾಡಿ 16 ಮನೆಯಲ್ಲಿ ಹಂಚಿ ಷೋಡಶ ಯಂತ್ರ ಅಂತೇಳಿ ವಕ್ರತುಂಡ ಯಂತ್ರ ಅಂತ ಇದು ಕರೀತಾರೆ ಗಣಪತಿ ತಂತ್ರಸಾರದಲ್ಲಿ. ಇದನ್ನು ಮಾಡಿ ಪೂಜೆ ಮಾಡಿ ಮನೇಲಿ ಯಾವಾಗಲೂ ಇಟ್ಟಿರಬೇಕು. ಮಕ್ಕಳು ಚೆನ್ನಾಗಿ ಬೆಳೆಯೋರು, ಚೆನ್ನಾಗಿ ಆಗೋರು ಯಂತ್ರ ಇವ್ರು ನೋಡ್ತಾ ಇರಬೇಕು, ಯೂಸ್ ಮಾಡ್ತಿರ್ಬೇಕು, ಟಚ್ ಮಾಡ್ತಿದ್ರೆ ಆಗ ಮಂದ ಬುದ್ಧಿ ಇರೋರು ಚುರುಕಾಗ್ತಾರೆ, ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗ್ತಾರೆ ಈ ಯಂತ್ರದಿಂದ. ಅದಕ್ಕೆ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಈ ಯಂತ್ರನ ಜೊತೆಲೇ ತೊಗೊಂಡೋಗಿ ಪರೀಕ್ಷೆ ಬರುವಾಗ ಜೊತೆ ಇಟ್ಕೊಂಡು ಬರೆದಿದ್ದೇ ಆದರೆ ವಕ್ರತುಂಡ ಮತ್ತು ಗಣಪತಿ ಈ 2 ಒಂದು ವೈಬ್ರೇಷನ್ನು ಭಾಳ ಚುರುಕಾಗಿ ಎಕ್ಸಾಮ್ನಲ್ಲಿ ಪಾಸ್ ಮಾಡಿಸೋಕ್ಕೆ ಪ್ರೇರೇಪಣೆ ಮಾಡುತ್ತೆ ಅಂಥೇಳಿ ಆಗಿನ ಕಾಲದಲ್ಲಿ 50,000 ವರ್ಷ 1,00,000 ವರ್ಷ ಹಿಂದೆ ಋಷಿಮುನಿಗಳು ಇದನ್ನು ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಒಂದು ಸಂಹಿತೆಯಲ್ಲಿ ಗಣೇಶ ತಂತ್ರಸಾರದಲ್ಲಿ ಇದನ್ನೆಲ್ಲ ಹಾಕಿದರೆ ಮುದ್ರಾ ಮಂತ್ರ ಯಂತ್ರ ತಂತ್ರ. आद्रिंद ई यंत्र यार बरेदु उपयोगिस्तारो मनेयल्लि मंद बुद्धि इरो मक्कळु चुरुकाग्तारे। इदोंदु पत्र बरेदिದ್ದಕ್ಕೋಸ್ಕರ इदोंदु एपिसोड ಮಾಡಬೇಕಾಗಿ ಬಂತು, ಬಹಳ ಸಂತೋಷ ಯಾರು ಪತ್ರ ಬರೆದಿದ್ದು, ಇದರಿಂದ ಹಲವಾರು ಜನಗಳಿಗೆ ಉಪಯೋಗ ಆಗುತ್ತೆ। ಅದರಿಂದ ಪ್ರತಿಯೊಬ್ಬರ ಇದನ್ನ ಅನುಭವ ಪಡೆಯಿರಿ, ಬರೀರಿ, ಯಂತ್ರನ ಅನುಭವಿಸಿದ ಸುಖನ ಒಳ್ಳೆ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಆಜುಬಾಜು ಮಕ್ಕಳಿಗೆ ಊಟ ಕೊಡಬೇಡಿ, ಬಟ್ಟೆ ಕೊಡಬೇಡಿ, ಏನು ಕೊಡಬೇಡಿ, ಇದೊಂದು ಯಂತ್ರ ಇದೆ ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿ ಅಂತ ನೀವು ಮಾಡಿ ಸಮಾಜ ಸೇವೆ ಮಾಡಿ, ನಿಮಗೂ ಒಳ್ಳೆಯದಾಗತ್ತೆ, ನಿಮ್ಮಲ್ಲಿರೋ ಕುಲದಲ್ಲಿ ಹುಟ್ಟಿರೋ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗತ್ತೆ। ಪ್ರತಿಯೊಬ್ಬ ಮನೆಯಲ್ಲೊಬ್ಬ ಮಾಂತ್ರಿಕನಾಗಬೇಕು, ಪ್ರತಿಯೊಬ್ಬರು ಒಬ್ಬ ತಾಂತ್ರಿಕನಾಗಬೇಕು, ತಂತ್ರವಿದ್ಯೆ ಕಲಿತು, ಪ್ರತಿಯೊಬ್ಬರು ಯಂತ್ರ ಬರೆಯೋದು ಕಲಿತು ಒಬ್ಬ ಯಾಂತ್ರಿಕನಾಗಬೇಕು, ಮನೆಗೊಬ್ಬ ವೈದ್ಯನಾದಾಗ ಮಾತ್ರ ಈ ಜಗತ್ತು ರಾಮರಾಜ್ಯ ಆಗುತ್ತೆ। ಆದ್ದರಿಂದ ಎಲ್ಲರೂ ಇದನ್ನು ಕಲಿತಿದ್ದೇ ಆದರೆ ನಿಮ್ಮ ಲೈಫಲ್ಲಿ ನೀವೇ ದೊಡ್ಡ ಸಾಕ್ಷಾತ್ ಗಂಧರ್ವ ದೇವತೆಗಳು, ಇಲ್ಲಾಂದರೆ ಎಲ್ಲತ್ರಗೂ ದುಡ್ಡು ತೊಗೊಂಡು ಜಾತಕ ತೊಗೊಂಡು ಹೋಗಬೇಕಾಗುವಂಥ ಸಂದರ್ಭ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ। ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್।